ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಆಗ್ರಹಿಸಿ ಬಸವ ಅನುಯಾಯಿಗಳು ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಇಂದು ವಿರಾಟ ಶಕ್ತಿ ಪ್ರದರ್ಶಿಸಿದರು. ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ನೀಡಬೇಕೆಂದು ಆಗ್ರಹಿಸಿ ನಡೆಯುತ್ತಿರುವ ಹೋರಾಟ ಮುಂದುವರೆದಿದ್ದು, ಮಾನ್ಯತೆ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ಮಠಾಧೀಶರು, ರಾಜಕೀಯ ಮುಖಂಡರು, ಬಸವ ಅನುಯಾಯಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿಂದು ಗುಲ್ಬರ್ಗಾದಲ್ಲಿ ಸೇರಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ರಾಷ್ಟ್ರೀಯ ಬಸವ ಸೇನೆ, ಲಿಂಗಾಯತ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳ ಹೆಸರಿನಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಬಸವ ಭಕ್ತರು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಆಗ್ರಹಿಸಿದರು. ಸಮಾರಂಭಕ್ಕೂ ಮುನ್ನ ನಗರದ ಗಂಜಿಂನಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು. ರಾಜ್ಯ ಹೊರ ರಾಜ್ಯಗಳಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಜನತೆ ಸಾಗರೋಪಾದಿಯಲ್ಲಿ ನಗರಕ್ಕೆ ಹರಿದು ಬಂದಿತ್ತು. ಶ್ರೀ ಶತಾಯುಷಿ ಡಾಕ್ಟರ್ ಶಿವಲಿಂಗ ಶಿವಾಚಾರ್ಯರು, ಅಹಮದ್ಪುರ ಗದುಗಿನ ಜಗದ್ಗುರು ಡಾಕ್ಟರ್ ತೋಂಟದ ಶ್ರೀಗಳು, ಇಳಕಲ್ ಮಹಾಂತಪ್ಪನವರು, ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರಘ ಶರಣರು, ಮಾತೆ ಮಹಾದೇವಿ, ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಶ್ರೀಗಳು ಸೇರಿದಂತೆ ಸಚಿವರಾದ ಎಂಬಿ ಪಾಟೀಲ್, ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್, ಬಸವರಾಜ ರಾಯರೆಡ್ಡಿ, ವಿನಯ್ ಕುಲಕರ್ಣಿ ಹಾಗೂ ನಟ ಚೇತನ್ ಭಾಗವಹಿಸಿದ್ದರು. ಸಮಾನತೆಯನ್ನು ನಾವೆಲ್ಲ